ಮಂಡ್ಯದಲ್ಲಿ ಬೇಬಿ ಬೆಟ್ಟ ಪರಿಶೀಲನೆ ವೇಳೆ ಸಂಸದೆ ಸುಮಲತಾ ಕಾರ್ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಸಂಸದೆಯ ಕಾರ್ ತಡೆದ ಕೆಲವರು ಬೇಬಿ ಬೇಕೇ ಬೇಕು ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಕೆಲ ಮಂದಿ ಗಣಿಗಾರಿಕೆ ಬೇಕೆಂದು ಪ್ರತಿಭಟನೆ ಮಾಡಿದ್ರೆ ಇನ್ನು ಕೆಲವರು ಗಣಿಗಾರಿಕೆ ಬೇಡ ಅಂತ ಪ್ರೊಟೆಸ್ಟ್ ಮಾಡಿ ಸುಮಲತಾ ಮುಂದೆ ಆರೋಪ ಪ್ರತ್ಯಾರೋಪವನ್ನ ಮಾಡಿದ್ದಾರೆ. ಕೆಆರ್ಎಸ್ ಡ್ಯಾಮ್ ವಿಷಯದಲ್ಲಿ ಶುರುವಾಗಿರೋ ಪೊಲಿಟಿಕಲ್ ವಾರ್ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಇಂದು ಕೆಆರ್ಎಸ್ ಗೆ ಭೇಟಿ ನೀಡಿದ ಮಂಡ್ಯ ಸಂಸದೆ ಸುಮಲತಾ ಅಧಿಕಾರಿಗಳ ಜೊತೆ ಪರಿಶೀಲನೆಯನ್ನ ನಡೆಸಿದ್ರು. ಬಳಿಕ ಮಾತನಾಡಿ ಕೆಆರ್ಎಸ್ ನಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಿದೆ, ಸಣ್ಣ ಬಿರುಕು ಮುಂದೆ ದೊಡ್ಡದಾಗಬಹುದು, ಹೀಗಾಗಿ ಕೆಆರ್ಎಸ್ ಉಳಿಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದ್ದು, ಇದರ ಬಗ್ಗೆ ಕಾಳಜಿ ವ್ಯಕ್ತಪಡಿಸೋ ತಪ್ಪ, ಕೆಆರ್ಎಸ್ ರೀತಿ ಡ್ಯಾಮ್ ಮತ್ತೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಇದನ್ನ ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ. ಈ ಸಣ್ಣವ ಕ್ರ್ಯಾಕ್ಸ್ ಅನ್ಬೋದು, ಅವ್ರ ವಾಯ್ಡ್ಸ್ ಅನ್ಬೋದು, ಕ್ಯಾವಿಟೀಸ್ ಅನ್ಬೋದು, ಎಲ್ಲ ಒಂದೇನೆ. ಅದು ಸದ್ಯಕ್ಕೆ ಇಲ್ಲ, ಹಾಗೇ ಇಲ್ಲ ಅನ್ನೋದು ಅಸತ್ಯ. ನಾವು ಕಟ್ಟೋಕಂತೂ ಆಗಲ್ಲ ಕೆ ಆರ್ ಎಸ್ ಥರ ಇನ್ನೊಂದು ಡ್ಯಾಮ್ನ, ಅದನ್ನು ಉಳಿಸೋ ಅಂತ ಒಂದು ಜವಾಬ್ದಾರಿ ನಮ್ಮೆಲ್ಲರಿಗೂ ಇಲ್ವಾ? ಅದನ್ನು ಕಾಪಾಡ್ಕೋಬೇಕು ಅನ್ನೋ ಅಂತ ಅರಿವು ನಮ್ಗಿರಬಾರ್ದ? ಅದ್ರ ಬಗ್ಗೆ ಒಂದು ಕಾಳಜಿ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ಸ್ವಲ್ಪ ಏರಿಕೆಯಾಗಿದ್ದು ಇಂದು 1990 ಕೊರೋನಾ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 28,76,587ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ಮಹಾಮಾರಿಗೆ 45 ಮಂದಿ ಸಾವಿಗೀಡಾಗಿದ್ದಾರೆ. ಇದರೊಂದಿಗೆ ಸಾವಿನ ಸಂಖ್ಯೆ 35,989ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಇವತ್ತು 400 ಮಂದಿಗೆ ಸೋಂಕು ದೃಢಪಟ್ಟಿದ್ದು, ಇದರೊಂದಿಗೆ ನಗರದಲ್ಲಿ ಸೋಂಕಿತರ ಸಂಖ್ಯೆ 12,20,498ಕ್ಕೆ ಏರಿಕೆಯಾಗಿದೆ. ಇನ್ನು ನಗರದಲ್ಲಿ ಸೋಂಕಿಗೆ 8 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಇವತ್ತು 2,537 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾ ಮೂರನೇ ಅಲೆ ಬಗ್ಗೆ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಆರೋಗ್ಯ ಸಚಿವ ಡಾ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ನಡಾವಳಿಕೆ ಸರಿಯಾಗಿ ಪಾವತಿಸಿದ್ರೆ ಯಾವ ಅಲೆಯೂ ಬಾಧಿಸಲ್ಲ. ಈಗಾಗಲೇ 2.60 ಕೋಟಿ ಲಸಿಕೆಯನ್ನು ಹಾಕಿಸಿದ್ದೇವೆ. ಇನ್ನು 2-3 ಕೋಟಿ ಲಸಿಕೆ ಹಾಕಿದ್ರೆ ಎಲ್ರಿಗೂ ಒಂದು ಡೋಸ್ ಪೂರ್ಣ ಆಗುತ್ತೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಯಾವುದೇ ಅಲೆ ಪ್ರಭಾವ ಬೀರಲ್ಲ ಅಂತ ಹೇಳಿದ್ದಾರೆ. ಲಸಿಕೆ ಪೂರ್ಣ ಆಗೋವರೆಗೆ ಶಿಷ್ಟಾಚಾರ ಪಾಲನೆ ಮುಂದುವರಿಬೇಕು ಅಂತ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಕೊರೋನಾ ಬಂದ್ 1 ವರ್ಷ 4 ತಿಂಗಳಾಗಿದೆ, ಪ್ರತಿಯೊಬ್ಬರು 2 ಬಾರಿ ಲಸಿಕೆಯನ್ನು ಪಡ್ಕೊಳ್ಳಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರದಲ್ಲಿ ಹೇಳಿಕೆಯನ್ನು ಕೊಟ್ಟರು. ಭಾರತದಲ್ಲಿ 2 ರೀತಿಯ ಕೊರೋನಾ ಲಸಿಕೆ ಇದೆ, ಎರಡರಲ್ಲಿ ಯಾವುದಾದ್ರೂ ಪಡ್ಕೊಳ್ಳಿ. ಸಿಎಂ ಯಡಿಯೂರಪ್ಪ ನಿದ್ದೆ ಮಾಡ್ತಿದ್ದಾರೆ, ಲಸಿಕೆ ಕೊಡಿಸುವ ಕೆಲಸ ಮಾಡ್ತಿಲ್ಲ. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪಗೆ ವ್ಯಾಕ್ಸಿನ್ ಸಿಕ್ಕಿಲ್ಲ, ಲಸಿಕೆ ಪಡೆಯಲು ಬಂದರೆ ವಾಪಸ್ ಕಳುಹಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕೊರೋನಾದಿಂದ ಮೃತಪಟ್ಟ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಸಹಕಾರ ಇಲಾಖೆ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲೂ ದಿನಸಿ ಕಿಟ್ಗಾಗಿ ಕಾರ್ಮಿಕರು ಮುಗಿಬಿದ್ದಿದ್ರು. ತಹಸೀಲ್ದಾರ್ ಕಚೇರಿ ಎದುರು ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ ಮಾಡಲಾಗ್ತಾ ಇತ್ತು. ಈ ವೇಳೆ 100 ಸಂಖ್ಯೆಯಲ್ಲಿ ಕಾರ್ಮಿಕರು ಸೇರಿದ್ರಿಂದ ನೂಕು ನುಗ್ಗಲಾಯಿತು. ಸಾಮಾಜಿಕ ಅಂತರ, ಮಾಸ್ಕ್ ಇಲ್ಲದೆ ಕಾರ್ಮಿಕರು ಮುಗಿಬಿದ್ದಿದ್ರು. ಕಚೇರಿ ಕಿಟಕಿ ಬಾಗಿಲ ಮೇಲೆ ಹತ್ತಿ ನಿಂತಿದ್ದ ದೃಶ್ಯಗಳು ಕಂಡುಬಂತು. ತಹಸೀಲ್ದಾರ್ ಕಚೇರಿಯಲ್ಲೇ ಕೋವಿಡ್ ನಿಯಮಗಳು ಗಾಳಿಗೆ ತೂರಲಾಗಿತ್ತು. ಇನ್ನು ದಾವಣಗೆರೆಯಲ್ಲೂ ಹರಿಹರ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಫುಡ್ ಕಿಟ್ ಅನ್ನು ವಿತರಿಸಲಾಯಿತು. ಈ ವೇಳೆ ಜನರು ಕೊರೋನಾ ನಿಯಮಗಳನ್ನು ಗಾಳಿ ತೂರಿ ಫುಡ್ ಕಿಟ್ಗೆ ಮುಗಿಬಿದ್ದಿದ್ರು. ಇನ್ನು ಯಾದಗಿರಿಯಲ್ಲೂ ಆಹಾರ ಕಿಟ್ಗೆ ಕಾರ್ಮಿಕರು ಮುಗಿಬಿದ್ದಿದ್ರು. ಈ ವೇಳೆ ಸಾಮಾಜಿಕ ಅಂತರ ಇರಲಿಲ್ಲ, ಮಾಸ್ಕ್ ಸಹ ಹಾಕಿರಲಿಲ್ಲ. ಪೊಲೀಸರು ಎಷ್ಟೇ ಮನವಿಯನ್ನ ಮಾಡಿದ್ರು ಕ್ಯಾರೆ ಎನ್ನದೆ ಕಿಟ್ಗಾಗಿ ಕಿತ್ತಾಡಿದ್ದಾರೆ. ಬೆಂಗಳೂರಲ್ಲೂ ಲಸಿಕೆ ಕೊರತೆ ಇದೆ ಅನ್ನೋದನ್ನು ಪಾಲಿಕೆ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರೇ ಒಪ್ಪಿಕೊಂಡಿದ್ದಾರೆ. ನಿರೀಕ್ಷಿತ ಮಟ್ಟದ ಲಸಿಕೆ ಸಿಗ್ತಾ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಶೀಘ್ರದಲ್ಲೇ ಲಸಿಕೆ ಪೂರೈಕೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ರೂಪಾಂತರಿ ವೈರಸ್ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದ್ದಂತೆ ಕರ್ನಾಟಕ